हलो फ्रेंड्स, साकष्टु जनक्के डौट् एनिदे अंद्रे नंदु के सी टी अग्रिकल्चर रैंकिंग 8,000 इदे, 10,000 इदे, 12,000 इदे, ननगे सीट सिगुत्ता, अग्रिकल्चरल सीट सिगुत्ता, ननगे इंजीनियरिंग माडक्के इष्ट इल्ल, नानु माडिद्रे अग्रिकल्चर माडबेकु, ननगे सीट सिगुत्ता अंत तुंबा साकष्टु जनक्के डौट् इदे। इवत्तु नानु अदन्न क्लारिफिकेशन माड्तीनि। निमगे निम्मदु एनादरू सी टी रैंकिंग 15,000 ओळगे बंदिद्रे अंद्रे के सी टी यार रीति सीट हंचने अग्रिकल्चर वो अग्रिकल्चर विदाउट प्राक्टिकल एग्जाम यार बरदार सीट को प्राक्टिकल एग्जाम बरदारू सीट को प्रति वर्ष यह वर्ष ऐनमारे निम्दू के सी टी रैंकिंग अल अब 50% निम्दू बोर्ड एग्जाम मार्क्स 50% कन्वर्टी निम्हे के सी टी प्राक्टिकल एग्जाम रैंक अंत को वर्ष आ रीति निम्दू विदाउट प्राक्टिकल एग्जाम रैंक 15,000 16,000 बंद सीट स ಮತ್ತು ಪ್ರಾಕ್ಟಿಕಲ್ ಎಕ್ಸಾಮ್ ವಿತ್ ಪ್ರಾಕ್ಟಿಕಲ್ ಎಕ್ಸಾಮ್ ರ್ಯಾಂಕ್ ಇನ್ನೊಂದು 1 ವೀಕ್ ಅಲ್ಲಿ 2 ವೀಕ್ ಅಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ ಅವಾಗ ಬಂದ ತಕ್ಷಣ ನಿಮ್ಮದು ಪ್ರಾಕ್ಟಿಕಲ್ ಎಕ್ಸಾಮ್ ವಿತ್ ಪ್ರಾಕ್ಟಿಕಲ್ ಎಕ್ಸಾಮ್ ರ್ಯಾಂಕ್ ಎಷ್ಟು ಇರಬೇಕಂದ್ರೆ 7,000 6,000 10,000 ಇರಬೇಕು ಅದರ ಒಳಗಿದ್ರೆ ಅಂದ್ರೆ ಮಾತ್ರ ಸೀಟ್ ಸಿಗುತ್ತೆ 15,000 ಅಲ್ಲಿ ಸೀಟ್ ಸಿಗಲ್ಲ ವಿದೌಟ್ ಪ್ರಾಕ್ಟಿಕಲ್ ಎಕ್ಸಾಮ್ ಬೇಕಾದ್ರೆ ನಿಮ್ಮದು 21,000 ಇದ್ದರೂ ಸೀಟ್ ಸಿಗುತ್ತೆ ಆದರೆ ನಿಮ್ಮದು ನಿಮ್ಮ ಕ್ಯಾಟಗರಿಯಲ್ಲಿ ಆ ಸೀಟು ಖಾಲಿ ಇರಬೇಕು ಆ ಸೀಟು ನಿಮ್ಮದು ಈಗ ನಿಮ್ಮೇನಾದರು 15,000 ರ್ಯಾಂಕಿಂಗ್ ಇತ್ತು ಲಾಸ್ಟ್ ಒಂದು 10 ಸೀಟ್ ಉಳಿದಿರ್ತವೆ ಅಲ್ಲಿ 10,000 ಅವನು ಲಾಸ್ಟ್ ಒಂದು ಸೀಟ್ ತಗೊಂಡಿದ್ರೆ ನಿಮಗೆ ಅದು ಸೀಟ್ ಸಿಗಲ್ಲ ಅವನು ಏನಾದರೂ ಮೆಡಿಕಲ್ ಹೋದ್ರೆ ನಿಮಗೆ ಆ ಸೀಟು ನಿಮಗೆ ಸಿಗುತ್ತೆ ನಿಮ್ಮದು 15,000 ಬಂದರೂ ಸೀಟ್ ಸಿಗುತ್ತೆ ಈ ರೀತಿ ನಿಮಗೆ ಸೀಟ್ ಆಗುತ್ತೆ ನೀವು ಕಂಪಲ್ಸರಿ ಗ್ರಾಮೀಣ ಇರಬೇಕು ರೂರಲ್ ಇರಬೇಕು ನಿಮ್ಮ ಮೂರು ರೀತಿ ಇಲ್ಲಿಯೂ ಮೂರು ರೀತಿ ಸೀಟ್ ಕೊಡ್ತಾರೆ ನಿಮ್ಮದು ಕ್ಯಾಟಗರಿ ಇದ್ದರೆ ಈಗ ಕ್ಯಾಟಗರಿ 1 ಇದ್ದರೆ ಕ್ಯಾಟಗರಿ 1 ಗ್ರಾಮೀಣ ಕನ್ನಡ ಮೀಡಿಯಮ್ ರೂರಲ್ಲು ಮೂರು ರೀತಿ ಸೀಟ್ ಕೊಡ್ತಾರೆ 2AJV ಹಾಗೆ ಮತ್ತು ಎಸ್ ಸಿ ಎಸ್ ಟಿ ಕೂಡ ಹಾಗೆ ನಿಮ್ಮಲ್ಲಿ ನಿಮ್ಮ ಕ್ಯಾಸ್ಟಲ್ಲಿ ಸೀಟ್ ಇರಬೇಕು ಇಲ್ಲಿ ನೋಡಿ ಈಗ ಕಾಲೇಜ್ ಆಫ್ ಅಗ್ರಿಕಲ್ಚರ್ JVK ಬೆಂಗಳೂರು ಅಂತ ಇದೆ F005 ಇಲ್ಲಿ ಕನ್ನಡ ಮೀಡಿಯಮ್ಗೆ ಗ್ರಾಮೀಣ ಕ್ಯಾಟಗರಿ 1 ಗ್ರಾಮೀಣಿಗೆ ಸೀಟ್ ಇಲ್ಲ ಕ್ಯಾಟಗರಿ 1 ಕನ್ನಡ ಮೀಡಿಯಮ್ಗಿಲ್ಲ ರೂರಲ್ಗೆ ಎಷ್ಟಾದರೆ 9,713 ಇವಾಗಿದ್ರು ಮುಂದೆ 10,000 15,000 ಯಾರು ಬಂದಿರ್ತಾರಲ್ಲ ಇದು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟು ಸೆಕೆಂಡ್ ರೌಂಡಲ್ಲಿ ಮತ್ತೆ ಆಪ್ಷನ್ ಎಂಟ್ರಿ ಮಾಡಬೇಕು ಸೆಕೆಂಡ್ ರೌಂಡ್ ಮಾಡಿದ ನಂತರ ಅದ್ರ ಮುಂದೆ ಸೀಟ್ ಹೆಚ್ಚಿಗೆ ಆಗುತ್ತೆ ಇವನೇನಾದರೂ 9,713 ಸೀಟ್ ಬಂದವನು ಇವನೇನಾದರೂ ಮತ್ತೆ ಫಿಶರೀಸ್ಗೆ ಹೋದರೆ ಇಲ್ಲ ಅಥವಾ ಮೆಡಿಕಲ್ಗೆ ಹೋದರೆ ಇಂಜಿನಿಯರಿಂಗ್ ಹೋದರೆ ಈ ಸೀಟ್ ಖಾಲಿ ಉಳಿಯುತ್ತೆ ಆವಾಗ 10,000 ಸೀಟ್ ಇದು ಸಿಗುತ್ತೆ ಈ ರೀತಿ ಇಲ್ಲಿ ನೋಡಿ ಇದೇ ಲೈನಲ್ಲಿ 2BR ಅಲ್ಲಿ ಸೀಟ್ ಉಳಿದಿತ್ತು 20,000 ತನಕ ಯಾರೂ ಬರಲಿಲ್ಲ 20,913ದವನಿಗೆ ಆ ಸೀಟ್ ಸಿಕ್ತು ಈ ರೀತಿ ನಿಮಗೆ ಲಕ್ ಇದ್ದರೆ ನಿಮ್ಮ ಕೆಟಿ ಕ್ಯಾಸ್ಟಲ್ಲಿ ಸೀಟ್ ಇದ್ದರೆ ಪಕ್ಕ ನಿಮಗೆ ಸಿಗುತ್ತೆ ನಿಮ್ಮದು ವಿದೌಟ್ ಪ್ರಾಕ್ಟಿಕಲ್ ಎಕ್ಸಾಮ್ ರ್ಯಾಂಕ್ 10,000 11,000 ಬಂದರೆ ಪಕ್ಕ ಸೀಟ್ ಸಿಗುತ್ತೆ ಅಗ್ರಿಕಲ್ಚರ್ ಪಕ್ಕ ಸೀಟ್ ಸಿಗುತ್ತೆ ಪ್ರಾಕ್ಟಿಕಲ್ ಎಕ್ಸಾಮ್ ರ್ಯಾಂಕ್ ಅಂತೂ ಕಂಪಲ್ಸರಿ 7,000ರಿಂದ 8,000 ಅಂತೂ ಕಂಪಲ್ಸರಿ ಇರಬೇಕು ನೀವು 2019 ನಾನು ವಿಡಿಯೋ ಅಂತೂ ಮಾಡಿದ್ದೀನಿ ಕಟ್ ಆಫ್ ಹೇಗೆ ನೋಡೋದು ಅಂತ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಅವುಗಳನ್ನು ನೋಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಇದೇ ರೀತಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್